2023ನಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ 10 ಮಾರ್ಕ್ಸ್ ಕೊಟ್ಟಿದ್ದಾರೆ. 2023ನಲ್ಲಿ 10 ಮಾರ್ಕ್ಸ್ಗೆ ಏನ್ ಕ್ವಶನ್ ಇದೆ ನೋಡೋಣ. ದಿ ಸಮರೈಸ್ ಬ್ಯಾಲೆನ್ಸ್ ಶೀಟ್ ಆಫ್ ಪಿಕ್ಯೂಆರ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡಿಂಗ್ ಮಾರ್ಚ್ 2020 ಗಿವನ್ ಬಿಲೋ. ಈಕ್ವಿಟಿ ಕ್ಯಾಪಿಟಲ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಜನ್ ಫಾರ್ ಟ್ಯಾಕ್ಸೇಷನ್ ಕ್ರೆಡಿಟರ್ಸ್ ಫಿಕ್ಸ್ಡ್ ಅಸೆಟ್ ಸ್ಟಾಕ್ ವಿತ್ ಅಸ್ ಕ್ಯಾಶ್ ಅಂಡ್ ದಿ ಫಾಲೋಯಿಂಗ್ ಫರ್ದರ್ ಪರ್ಟಿಕ್ಯುಲರ್ಸ್ ಆರ್ ಆಲ್ಸೋ ಗಿವನ್ ಬಿಲೋ ಫಾರ್ ದ ಇಯರ್. ಸೇಲ್ಸ್ 1,20,000, EBIT 30,000, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 20,000. ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್ ರೇಷಿಯೋಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್. ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಪ್ರಾಫಿಟಬಿಲಿಟಿ ಆನ್ ಫಂಡ್ಸ್ ಎಂಪ್ಲಾಯ್ಡ್, ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಆವರೇಜ್ ಕಲೆಕ್ಷನ್ ಪೀರಿಯಡ್ ಅಂಡ್ ರಿಟರ್ನ್ ಆನ್ ಈಕ್ವಿಟಿ. ಇಷ್ಟು ಪಾಯಿಂಟ್ ಕೇಳಿದ್ದಾರೆ. ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಂದ್ರೆ ಕರೆಂಟ್ ರೇಷಿಯೋ ಇಂದ ಸ್ಟಾರ್ಟ್ ಮಾಡೋಣ. ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ, ಕರೆಂಟ್ ಅಸೆಟ್ಸ್ ನಮಗೆ ಟೋಟಲ್ ಸ್ಟಾಕ್ 25,000, ಡೆಟಾರ್ಸ್ 30,000, ಕ್ಯಾಶ್ 15,000, ಟೋಟಲ್ ಬಂದು ನಮಗೆ 70,000 ರುಪೀಸ್ ಇದೆ. ಇನ್ನ ಕರೆಂಟ್ ಲಯಬಿಲಿಟಿ ಬಂದ್ರೆ ನಮ್ಮ ಹತ್ರ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಕ್ರೆಡಿಟಾರ್ಸ್ ಎರಡು ಸೇರಿಸಿದ್ರೆ 50,000 ರುಪೀಸ್ ಇದೆ. ಸೊ ಆನ್ಸರ್ ಆಮೇಲೆ ಇಡೋಣ. ನೆಕ್ಸ್ಟ್ ಲಿಕ್ವಿಡ್ ರೇಷಿಯೋ. ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ, ಲಿಕ್ವಿಡ್ ಅಸೆಟ್ ಹೆಂಗ್ ಬರುತ್ತೆ ಅಂದ್ರೆ ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ರೆ ಮೈನಸ್ ಮಾಡಬೇಕು. ಇಲ್ಲಿ ಟೋಟಲ್ 70,000 ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ವ್ಯಾಲ್ಯೂ ಬಂದು ಬರೀ 25,000 ಇದೆ. ಇದನ್ನ ಮೈನಸ್ ಮಾಡಿದ್ರೆ ನಮಗೆ 45,000 ಬರ್ತಾ ಇದೆ. ಸೊ 45,000 ಡಿವೈಡೆಡ್ ಬೈ 50,000 ರುಪೀಸ್, ಇದು ನಮಗೆ ಲಿಕ್ವಿಡ್ ರೇಷಿಯೋ ಬರುತ್ತೆ. ಮೂರನೇದು ಪ್ರಾಫಿಟಬಿಲಿಟಿ ರೇಷಿಯೋ ಅಂತ ಹೇಳ್ತಾ ಇದೆ. ಪ್ರಾಫಿಟಬಿಲಿಟಿ ರೇಷಿಯೋನಲ್ಲಿ ನಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಬರುತ್ತೆ. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ನೋಡಿ, ನಮಗೆ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 20,000 ಕೊಟ್ಟಿದ್ದಾನೆ, ಹಾಗೆ ಸೇಲ್ಸ್ 1,20,000 ಕೊಟ್ಟಿದ್ದಾರೆ. ಆನ್ಸರ್ ಆಮೇಲೆ ಇಡೋಣ. ನಾಲ್ಕನೇದು ಪ್ರಾಫಿಟಬಿಲಿಟಿ ಆನ್ ಫಂಡ್ಸ್ ಎಂಪ್ಲಾಯ್ಡ್. ಸರ್, ಏನ್ ಸರ್ ಇದು, ಇದಕ್ಕೆ ಮೀನಿಂಗ್ ಏನ್ ಬರುತ್ತೆ? ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರಾಫಿಟಬಿಲಿಟಿ ಆನ್ ಕ್ಯಾಪ್ ಫಂಡ್ಸ್ ಎಂಪ್ಲಾಯ್ಡ್ ಅಂದ್ರೆ ಇಸ್ ನಥಿಂಗ್ ಬಟ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎರಡು ಒಂದೇ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೂ ಒಂದೇ, ಪ್ರಾಫಿಟಬಿಲಿಟಿ ಆನ್ ಫಂಡ್ಸ್ ಎಂಪ್ಲಾಯ್ಡ್ ಅಂದ್ರೂ ಒಂದೇ. ಅದಕ್ಕೆ ಫಾರ್ಮುಲಾ EBIT ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಈಗ EBIT ಕ್ವಶನ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ. EBIT ಬಂದು 30,000 ರುಪೀಸ್ ಅಂತ ಹೇಳ್ತಾ ಇದ್ರೆ ಟೋಟಲ್ ಅಸೆಟ್ಸ್ ಬಂದು 2,55,000 ಇದೆ, ಕರೆಂಟ್ ಲಯಬಿಲಿಟಿ ಬಂದು 50,000 ಇದೆ. ಈಗ 30,000 ಇಂಟು 100 ಮಾಡ ಡಿವೈಡೆಡ್ ಬೈ 2,05,000 ಇಂಟು 100 ಆನ್ಸರ್ ಬರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ. ಇದು 1, 2, 3, 4, 5 ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ. ಇದಕ್ಕೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್ಸ್. ಇಲ್ಲಿ ಆವರೇಜ್ ಡೆಟಾರ್ಸ್ ತಗೊಳ್ಳಕ್ಕೆ ಓಪನಿಂಗ್ ಕ್ಲೋಸಿಂಗ್ ಡೆಟಾರ್ಸ್ ಇಲ್ಲ, ಬರೀ ಡೆಟಾರ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಟೋಟಲ್ ಎಲ್ಲಾ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ 1,20,000 ಅಂಡ್ ಡೆಟಾರ್ಸ್ ವ್ಯಾಲ್ಯೂ ಬಂದು 30,000 ಬರುತ್ತೆ. 4 0s 4 0s, 3 1s 3 4 ದ ಸೊ 4 times ಅಂತ ಹೇಳ್ಬೋದು. ಇನ್ನ ಆರನೇ ಪಾಯಿಂಟ್ ಯಾವುದು ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ನೋಡಿ, ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ
ತುಂಬಾ ಈಸಿ ಆಗಿರೋ ಫಾರ್ಮುಲಾ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ನಮ್ಗೆ ಅವನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಬಿಐಟಿ ಈಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್. ಇಬಿಐಟಿ ಈಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್. ಇಬಿಐಟಿ ಅಂದ್ರೂ ಒಂದೇ, ಸೊ ಗ್ರಾಸ್ ಪ್ರಾಫಿಟ್ ಅಂದ್ರೂ ಒಂದೇ. ಅದಕ್ಕೆ ಸೇಲ್ಸ್ ಅಲ್ಲಿ ನಾವು ಇಬಿಐಟಿ ನ ಮೈನಸ್ ಮಾಡಿ ಡಿವೈಡೆಡ್ ಬೈ ಸ್ಟಾಕ್ ವ್ಯಾಲ್ಯೂ ಮಾಡೋಣ. ನೋಡಿ, ಸೇಲ್ಸ್ ಬಂದು 120,000 ಇದೆ, ಇಬಿಐಟಿ ಬಂದು 30,000 ಇದೆ, ಸ್ಟಾಕ್ ವ್ಯಾಲ್ಯೂ ಬಂದು 25,000 ಇದೆ. ಈಗ 90,000 ಡಿವೈಡೆಡ್ ಬೈ 25,000 ಬರೋದೆ ಆನ್ಸರ್. ಸ್ಟಾಕ್ ಟರ್ನ್ ಓವರ್ ಆದ್ಮೇಲೆ ಆವರೇಜ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳಿದ್ದಾರೆ. ಆವರೇಜ್ ಕಲೆಕ್ಷನ್ ಪೀರಿಯಡ್ ಇದನ್ನ ನಾವು ಈಸಿಯಾಗಿ ಮಾಡಬಹುದು, 12 months ಡಿವೈಡೆಡ್ ಬೈ DTR. ನೋಡಿ, 12 months DTR ಎಷ್ಟಪ್ಪ ಬಂದಿದೆ, 4 ಇದೆ, ಅಲ್ಲಿಗೆ 4 3, ಸೊ 3 months ಅಂತ ಹೇಳ್ತೀವಿ. ಅಂದ್ರೆ 3 ತಿಂಗಳು ನಮ್ಮ ಕಸ್ಟಮರ್ಸ್ಗೆ ನಾವು ಟೈಮ್ ಕೊಟ್ಟಿದ್ದೀವಿ ದುಡ್ಡು ಕೊಡೋದಕ್ಕೆ. ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ರಿಟರ್ನ್ ಆನ್ ಈಕ್ವಿಟಿ. ರಿಟರ್ನ್ ಆನ್ ಈಕ್ವಿಟಿ ನೋಡಿ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 20,000 ಇದೆ ನೆಟ್ ಪ್ರಾಫಿಟ್ ಫಾರ್ ಈಕ್ವಿಟಿ. ಯಾಕೆಂದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ, ಅದಕ್ಕೆ ನೆಟ್ ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಆಫ್ ಈಕ್ವಿಟಿ. ಈಕ್ವಿಟಿ ಎಷ್ಟು ಬರುತ್ತೆ? ಸೊ 20,000 rupees ಇಸ್ ದ ನೆಟ್ ಪ್ರಾಫಿಟ್, ಅಂಡ್ ಈಕ್ವಿಟಿ ಕ್ಯಾಪಿಟಲ್ 1 lakh, ಅಂಡ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಸ್ 1,45,000. ಟೋಟಲ್ ಇಸ್ 1,45,000 ಇಂಟು 100 ಮಾಡ. ಈಗ ಒಂದೊಂದನ್ನೇ ಆನ್ಸರ್ ಮಾಡ್ಕೊಂಡು ಬರೋಣ. ಇಲ್ಲಿ 70,000 ಡಿವೈಡೆಡ್ ಬೈ 50,000, 1.4:1. 45,000 ಡಿವೈಡೆಡ್ ಬೈ 50,000, 0.9:1. ಲಿಕ್ವಿಡ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ 20,000 ಡಿವೈಡೆಡ್ ಬೈ 1,20,000 ಇಂಟು 100 ಈಸ್ 16.67. ನೆಕ್ಸ್ಟ್ ಪ್ರಾಫಿಟಬಿಲಿಟಿ ಆನ್ ಫಂಡ್ಸ್ ಎಂಪ್ಲಾಯ್ಡ್, 30,000 ಡಿವೈಡೆಡ್ ಬೈ 2,05,000 ಇಂಟು 100 ಈಸ್ 14.63%. ಇದು ಆನ್ಸರ್. ಇದು ಆನ್ಸರ್. ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ 90,000 ಡಿವೈಡೆಡ್ ಬೈ 25,000 ಈಸ್ 3.6 times. ಯಾವಾಗ್ಲೂ ಟರ್ನ್ ಓವರ್ ರೇಷಿಯೋಸ್ ನ ಟೈಮ್ಸ್ ಅಲ್ಲೇ ಇರಬೇಕು. ಇನ್ ಲಾಸ್ಟ್ ಒನ್ 20,000 ಡಿವೈಡೆಡ್ ಬೈ 1,85,000 ಇಂಟು 100 ಈಸ್ 10.81%. ಸರ್, ಇಷ್ಟು ಮಾಡಿದ್ರೆ ನಿಮಗೆ 10 marks ಬರುತ್ತೆ ಸರ್. ಇದು ಬಿ ಎನ್ ಯುಗೆ 2023 ನಲ್ಲಿ ಕೇಳಿರ್ತಕ್ಕಂತ 10 marks question.